ಎಂಬುದನ್ನು ನಾನು ಚೆನ್ನಾಗಿ ಬರಲಿ. ವೀರಗಿಂತಲೂ ಮೊದಲೇ ಧೋರಗಿಗೆ ತೆರಳಿ ಶ್ರೀಕೃಷ್ಣನ ಸಹೋದರವನ್ನು ಹೊರದು ಬರುತ್ತೇನೆ.
ಈ ನಿನ್ನ ಭಕ್ತನನ್ನು ಉದ್ಧಾರ ಮಾಡಿ ಕಾಪಾಡು ದೇವ ಕಾಪಾಡು. ಕೋಟಿ ಸೂರ್ಯ ಪ್ರಕೋಶದಂತೆ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ನನ್ನ ಅಂತರಾತ್ಮದಲ್ಲಿ ಮೋಸವಾಗುತ್ತಿರುವ ಚಿತ್ತ ಚಾಂಚಲ್ಯ ಗಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರಿಯರ ಭಾವ ಭಂಗಿಗಳ ಮಧುರ ಮಿಲನ ಶಿಲಾ ಬಾಲಕಿಯರು ಇವರನ್ನು ನೋಡುತ್ತಿದ್ದರೆ
ದಪ್ಪಲೇ. ಹಲೋ, ಸ್ವಾಗತ 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 ಮಣಿಮಕುಟ ರತ್ನ ಸಿಂಹೋದರದೇಶ್ವರ ಓಷ್ಠೇಶ್ವರ ಸಂಪನ್ನ ಈ ಕೌರವೇಶ್ವರನ ಭವನಗಿಂತಲೂ ಈ ಗೋಪಾಲಕನಾದ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ಯಕಿ, ನಿನ್ನ
ಕೃಷ್ಣನಲ್ಲಿ ಮುನಿರಾಜ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಸಾತ್ಯಕಿ, ನಿನ್ನೊಡನೆ ಒಂದು ಮಾತಿದೆ ಸಾತ್ಯಕಿ. ಅದೇನ ಗುರುರಾಜ? ನೋಡ ನಿನ್ ಸಾತ್ಯಕಿ, ಪಾಂಡವರಿಗೂ ನಮಗೂ ಸಮರವು ಸಿದ್ಧವಾಗಿದೆ, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ನಾವುಗಳು ಶ್ರೀಕೃಷ್ಣ ಪರಮಾತ್ಮನ ಅಧೀನರು, ಆತನೆದಿರವನು ನಾವುಗಳು ಅಲ್ಲೇ ಇರಬೇಕು. ಸಾತ್ಯಕಿ, ನಿಮ್ಮ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿ ಬಿದ್ದಿರುವನು. ಓಹೋ, ಸಂದೇಹವೇಕೆ? ಸೇರಿದಂತೆಯೇ ಬಾ, ಈ ಬೀಡದಲ್ಲಿ ಕುಳಿತುಕೋ. ಹೋಗಬಹುದು. ಗೊಲ್ಲನ ಪಾದಗಡಿಯಲ್ಲಿ ಕುಳಿತುವುದೇ ಅಸಂಭವ, ಅಪಮಾನಕರ. ನಿಮಗೆ ಯೋಗ್ಯವಾದ ಪೀಠ ಶಿರೋಭಾಗ, ನಾನು ಅಲ್ಲಿಯೇ ಕುಳಿತುಕೊಳ್ಳಲು.
ಮಾಧವ ನಿನ್ನ ನಾಮಾಮೃತ
ಪೀಠಗಳು ಇರಲಿಲ್ಲವೇ? ವಾಸುದೇವ, ನಿನ್ನ ಕೃಪಾನುಗ್ರಹದಿಂದ ಎಲ್ಲರೂ ಕುಶಲರು. ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಗೌರವಚಕ್ರೇಶ್ವರ. ಗೌರವೇಶ್ವರ, ಎಲ್ಲರೂ ಕುಶಲವೇ? ಬಂದವರು ನೀನಾದರೂ ಎಚ್ಚರಿಸಬಾರದಾಗಿದೆ ಬಾವ. ಚಕ್ರವರ್ತಿಯಾದ ನೀನು ನಂದಿ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಕೃಷ್ಣ, ನಿದ್ರೆ ಮಾಡುವವರನ್ನ ತೊಟ್ಟಿ ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ಅವನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದೇ ಇದ್ದು ಈ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಬಂದೊಡನೆ ಎದ್ದು ಕುಳಿತು ತನ್ನ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ ಕೃಷ್ಣ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಕೃಷ್ಣ, ಮೋರ್ಗರವ ಕಾಡ್ಗಿಚ್ಚಿನಂತೆ ಒಂದು ಒಳಗಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದನ್ನು ಕೇಳಲು ನೋರಿಲಿಗೆ ಬಂದಿರುವೆನು.
ಇದುವರೆಗೂ ಎಷ್ಟು ರಾಜರ ಕೈ ಹಿಡಿದಿರುವಳು. ಯಾವ ಅರಸ ಸತ್ತಾಗ ಸಹ ದಮನ ಮಾಡಿರುವಳು. ಈಗಿರುವಾಗ ಅಶಾಶ್ವತವಾದ ಕೇವಲ ನರದಾಸಿಗಾಗಿ ಅಣ್ಣ ತಮ್ಮಂದರು ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ ಬಾವ. ನನ್ನ ಮಾತನ್ನು ನಿನ್ನ ಧರ್ಮ ಮತ್ತು ನೀತಿ ಶಾಸ್ತ್ರಗಳಲ್ಲಿ ಇನ್ನೋನು ನಿನಗಿಂತಲೂ ನಿಪುಣನು. ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ಬಂದ ನಾನು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ನೀನು ಮುಂದೆ ಬರುವ ಅನರ್ಥಗಳನ್ನು ಎದುರಿಸಲು ನೀನು ಸಿದ್ಧನಾಗಿರುವಾಗ ನನ್ನ ಮಾತುಗಳು ನಿನಗೆ ಇಳಿಸುವುದಿಲ್ಲ. ಅರ್ಜುನ ವಾಸುದೇವ ಕೇಳಿದೆಯಾ ನಿಮ್ಮಣ್ಣನ ಆಡುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಪಡೆಯಲು ಅಪೇಕ್ಷಿಸಿ ಬಂದೇ ಎಂದು ತೋರುವುದು. ಹೌದು ವಾಸುದೇವ. ಹೇ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಅರ್ಜುನ? ವಾಸುದೇವ ಅರ್ಜುನ ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾ ಭಾಗ್ಯವು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಬೇಕು ಪರಮಾತ್ಮ. ವಿಷ್ಣು ಕೊಡಲು ವಿಷ್ಟವಿಲ್ ವಿಷ್ಣು ನಮಗಿಬ್ಬರಿಗೂ ನೀನು ಸಮಾನ ಬಂಧು. ಮೇಲಾಗಿ ನಾಯಶೀಲನು. ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಮೊದಲು ಬಂದವರು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾತ್ರನನ್ನು ಕಂಡನು. ಈತನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದುದನ್ನು ಕೇಳುವ ಮೊದಲು ಅಧಿಕಾರ ಆತನಿಗಿದೆ. ಕೃಷ್ಣ ಕೊಡಲಿಷ್ಟವಿಲ್ಲದ ಮೇಲೆ ಈ ಬೂಟಾಟಿಕೆಯ ಮಾತೇಕೋ? ಆಯಾವಿ ಇವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರಥಮ ವೀರ ಭಟರಿಂದ ಕೂಡಿದ ಯಾದವ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯ ನಿರತ್ರನೂ ಆದ ನಾನು ಮತ್ತೊಂದು ಕಡೆ. ಅರ್ಜುನ ವಾಸುದೇವ ಈ ಎರಡರಲ್ಲಿ ನೀನು ಯಾವುದನ್ನೂ ಅಪೇಕ್ಷಿಸಿದೆ? ಯದುಕುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಕೃಷ್ಣನನ್ನು ನಂಬಿಕೊಂಡು ನಾನೇನು ಮಾಡಲಿ? ಕೃಷ್ಣ ಈ ಪೌಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ ಬಾವ, ಈಗಲೇ ಸೈನ್ಯಕ್ಕೆ ಆಗಮಿಸುವೆ. ನೀನು ಹೋಗಿ ಬರಲೇ ಕೃಷ್ಣ. ಭಲೆ 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 ಕಪಟ ನಾಟಕ ಸುಂದರಾರಿ. ಕಣ್ಣು ಸೊನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ಬಂದಿದ್ದು ಭಾವಿಸಿದೆಯಾ? Oh, my God.
ಅಡ್ಡಿ ಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲುಮಮತೆ ಅಲ್ಲವೇ ಕೃಷ್ಣ? ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಈಗಿರುವಾಗ ನಾನು ನಿನ್ನೊಡೆ ಬೆರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂದಿನ ಕುರು ಪಾಂಡವರ ಭೀಕರ ಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾಗಬೇಡ, ನಾನಿನ್ನು ಬರಲೇ ಕೃಷ್ಣ. ಮತ್ತೆ ನನ್ನ ನಿನ್ನ ಭೇಟಿ ಗುರುಬಾಂಧವರ ಭೀಕರ ಸಂಗ್ರಾಮ. ಈ ನಿನ್ನ ಭಕ್ತರ ಏಳು ಹಚ್ಚು ಇಡೀ ಸೈನ್ಯದ ಬಲಾಬಲಗಳನ್ನು ನಾನೆಲ್ಲ ಬರಲ ಕೃಷ್ಣ. ಅದು ಮುಂದೆ ತಾತಲಿ ಹೋದ್ರು ನಡೆ ಭಾವ. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ಆರ್ಯ ವರ್ತದ ಯೋಗಿ ಶ್ರೇಷ್ಠನು ಪ್ರಾಣ ಸಖನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದರು. ಈ ನನ್ನ
ಖಡ್ಗವನ್ನು ಬಿಸಿಟು ವರೈ ನಾಶಿಸುವ ಮಂದಮತಿಗಳಂತೆ ಮುಂದೆ ರಳಂದುರಂದರಾಗಿ ಮರೆಯುತ್ತಿರುವ ಯಾದವ ಬದರಾಮ ಸಹಿತ 11 ಅಕ್ಷರ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ಯುಮಕನು ನಿರಸ್ತ್ರನೂ ಆದ ನನ್ನೇಕೆ ನಂಬಿಕೊಂಡ ಪಾರ್ಥ? ಪರಮಾತ್ಮ, ಅರ್ಜುನ, ನಾನೆಂದಿಗೂ ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ವಂದಿನನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾದು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಅಸ್ತವು ನನ್ನ ರಥಾಶ್ವದ ರಜ್ಜುಗಳಲ್ಲಿ ಹಿಡಿಯದು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಯತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ದೇವರು ದೇವರು ಎಂದು ನನ್ನ ಏಕೆ ನಂಬಿಕೊಂಡು ಒದ್ದಾಡುತ್ತಿರುವೆ? ಅಂತಹ ದೈವತ್ವವು ನನ್ನಲ್ಲಿ ಎಂದಿರುವುದು ಅರ್ಜುನ. ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಹಾ
ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ವಾಸುದೇವ, ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಆಗಬಹುದು ವಾಸುದೇವ.